ಇದಕ್ಕೆ ನಮ್ಮ ಜೊತೆ ಬಂದಂತ 17 ಜನ ಯಾವ ಒಬ್ಬ ಇದ್ದಾವೆ ಅಂತೇಳಿ ಅವೇ ನೋಡಬೇಕು. ಹಾಗಾಗಿ ನಾವೇನು ಈ ನಾಡಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮೇಲೆ ವಿಶ್ವಾಸ ಇಟ್ಟು ಅವ್ರು ಕೊಟ್ಟಂಥ ಕೆಲಸ, ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಟ್ಟಂಥ ಕೆಲಸವನ್ನು ನಿಷ್ಠೆಯಿಂದ ನಿರ್ವಹಣೆ ಮಾಡಿದ್ದೇವೆ. ಸರ್, ಈಗ ಬಿಜೆಪಿಯಲ್ಲಿ ಮೂಲ ಮತ್ತು ವಲಸಿಗ ಬಿಜೆಪಿ ಗುರು ಅಂತ ಹೇಳಿ ಏನಾದರೂ ಒಂದು ಭೇದ ಭಿನ್ನ ಭೇದ ಇಲ್ಲಿವರೆಗೂ ಖಂಡಿತ ಕಾಣಿಸಿಲ್ಲ, ನಮ್ಗೆ ಗೊತ್ತಿಲ್ಲ. ಆದರೆ ಈ ನಾಯಕತ್ವ ಬದಲಾವಣೆಯಲ್ಲಿ ಯಾಕೆ ನಿಮ್ಮ ಬಗ್ಗೆ ಬೆಟ್ಟು ತೋರಿಸ್ತಾ ಇದ್ದಾರೆ ಅಂತ ಅದು ಅವೇ ಉತ್ತರ ಕೊಡಬೇಕು. ಯಾವ ಈ ಮಾತನ್ನು ಆಡಿದಾವೆ ಅವೇ ಉತ್ತರ ಕೊಡಬೇಕು. ಅವ್ರು ಇಂಥ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಏನು ಹೇಳ್ತೀರಿ ಸರ್? ಈಗ ಯಾಕಂದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ನೀವ್ಯಾರು ಚಕಾರ ಎತ್ತಾ ಇಲ್ಲ. ನನಗೆ ಈ ಮಾತಿನಿಂದ ನಮ್ಮೆಲ್ಲರಿಗೂ ತುಂಬ ಬೇಸರವಾಗಿದೆ. ಕಾರಣ ನಾವು ಒಂದು ಪಕ್ಷದ ಸೈದ್ಧಾಂತಿಕ ಹಿನ್ನೆಲೆ ಮತ್ತು ಹಾಕಿರ್ತಕ್ಕಂಥ ಗೆರೆ ಏನಿದೆ ಆ ಗೆರೆಯನ್ನು ದಾಟ ನಾವು ಹೋಗಲಿಲ್ಲ. ನಂಬರ್ ಒನ್, ಪಕ್ಷ ಮತ್ತು ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಯಡಿಯೂರಪ್ಪನ ನಾಯಕತ್ವ ಅವೇ ನಮ್ಮ ನಾಯಕ ಅವೇ ಮುಖ್ಯಮಂತ್ರಿಯಾಗಿ ಇನ್ನೂ 2 ವರ್ಷ ಮುಂದೆ ಹೋಗ್ತಾವೆ ಅಂತೇಳಿ ನಾನೊಬ್ಬನೇ ಹೇಳತಕ್ಕಂಥದ್ದಲ್ಲ. ಈಗಾಗಲೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕಟೀಲ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಮ್ಮೆ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇಂಥ ಹೇಳಿಕೆಗಳಿಂದ ಎಲ್ಲೋ ಒಂದು ಕಡೆ ಪಕ್ಷದ ಮೇಲೆ ಮತ್ತು ಸರ್ಕಾರದ ಮೇಲೆ ಎರಡರ ಮೇಲೂ ದುಷ್ಪರಿಣಾಮ ಬೀರುತ್ತೆ. ನಿಮ್ಮಿಂದ ನಮ್ಮ ರಾಷ್ಟ್ರೀಯ ನಾಯಕರಾಗಿದ್ದ ಅರುಣ್ ಜೋಶಿ ಏನು ಬರ್ತಾ ಇದ್ದಾವೆ ಇದಕ್ಕೊಂದು ಮಂಗಳವನ್ನು ಹಾಡುತ್ತಾರೆ, ಹಾಡಬೇಕು ಅಂತ ಕೂಡ ವಿನಂತಿ ಮಾಡ್ತೇನೆ. ನಾನು ಯಾರನ್ನು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಕಾರಣ ನಾವು ಹೊಸಬರು, ನಾವು ದೊಡ್ಡವನ್ನ ಟೀಕೆ ಮಾಡುವಷ್ಟು ದೊಡ್ಡವರಲ್ಲ. ಸರ್, ಒಂದು ಮಾತು, ಬಿ ಸಿ ಪಾಟೀಲ್ ಅವರು ಹೇಳಿದ್ದಾರೆ ನಾವು ಬಂದಿರೋದಕ್ಕೇನೆ ಈಶ್ವರಪ್ಪನವರು ಸಚಿವರಾಗಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಅವ್ರು ಸಚಿವರು ಕೂಡ ಆಗ್ತಾ ಇರಲಿಲ್ಲ ಅಂತೇಳಿ. ಸತ್ಯದ ಸಂಗತಿ ಅಲ್ವಾ? ಏಳನೇ ಹುಡುಗನಿಗೆ ಕೇಳಿದ ಈ ಪ್ರಶ್ನೆ ಉತ್ತರ ಸಿಗತ್ತಲ್ವಾ? ಮತ್ತೆ ನೀವು ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಮಾತಾಡಿದಾರ. ನೀವು ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಬರಬೇಕಾದ್ರೆ ಎಷ್ಟೆಲ್ಲ ವನವಾಸ ಅನುಭವಿಸಿದ್ರಿ ಅನ್ನೋದನ್ನು ಮರೆತು ಬಿಟ್ಟಿದಾರ? ಅವರು ಉಪಕಾರ ಸ್ಮರಣೆ ಮಾಡೋದು ಬಿಟ್ಟು ನಿಮ್ಮ ಕಡೆಯೇ ಒಂದು ರೀತಿಯ ತಪ್ಪಿತಸ್ಥರ ರೀತಿ ನೋಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಾನು ಹಿರಿಯವಂತ ಈಶ್ವರಪ್ಪನವನ್ನ ಏನು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅವೇ ತನ್ನ ಮಾತು ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ಅವೇ ಉತ್ತರಿಸಬೇಕು ಅಷ್ಟೇ ವಿನಂತಿ ಮಾಡ್ತೀನಿ. ಸರ್, ಇವತ್ತು ನಡೀತಿರುವಂತ ಅರುಣ್ ಸಿಂಗ್ ಅವರ ಸಭೆಯಲ್ಲಿ ಬಿಜೆಪಿ ಸಾಕಷ್ಟು ಗೊಂದಲಗಳಿದೆ, ಗೊಂದಲದ ಗೂಡಾಗಿದೆ ಬಿಜೆಪಿ ಪಕ್ಷ. ಅದರ ಜೊತೆ ಜೊತೆಗೆ ನಿಮ್ಮ ಮೇಲೆ ಬೆಟ್ಟು ತೋರಿಸಿ ಈ ರೀತಿ ಅವರಿಂದಲೇ ಗೊಂದಲ ಸೃಷ್ಟಿಯಾಗಿದೆ ಅನ್ನೋ ವಿಚಾರವನ್ನ ನೀವು ಅರುಣ್ ಸಿಂಗ್ ಅವರ ಮುಂದೆ ಪ್ರಸ್ತಾಪ ಮಾಡ್ತೀರಾ? ಆ ವಿಚಾರ ಬಂದಾಗ ನಾವು ಸ್ಪಷ್ಟಪಡಿಸ್ತೀವಿ. ಆ ವಿಚಾರ ಬಂದ ಸ್ಪಷ್ಟಪಡಿಸಿ. ಸೊ ಇವತ್ತು ಅದಕ್ಕೆ ಒಂದು ರೀತಿಯ ಸೊಲ್ಯೂಷನ್ ಸಿಗುತ್ತೆ? ನಾನು ಅದಕ್ಕೆ ಹೇಳಿದ್ದೇನೆ, ಸೊಲ್ಯೂಷನ್ ಸಿಗಬೇಕು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ, ಪಕ್ಷದ ದೃಷ್ಟಿಯಿಂದ. ನಾವೆಲ್ಲ ಒಂದು ಮನೆಯವರು, ಎಲ್ಲ ಶಾಸಕರುಗಳು. ಅಲ್ಪ ಸ್ವಲ್ಪ ಅಭಿಪ್ರಾಯ ಭೇದಗಳು ಎಲ್ಲ ರಾಜಕೀಯ ಪಕ್ಷದಲ್ಲೂ ಇದೆ, ಹಾಗೆ ನಮ್ಮಲ್ಲೂ ಇರಬಹುದು. ಆದರೆ ಅದನ್ನು 4 ಗೋಡೆ ನಡುವೆ ಕೂತು ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳ ಮೂಲಕ ಇದಕ್ಕೊಂದು ಅಂತಿಮ ಪರದೆಯನ್ನು ಒಗೆದು ಕೋವಿಡ್ನಿಂದ ಆಗಿರತಕ್ಕಂಥ ಹಾನಿ ಏನಿದೆ ನಮ್ಮದು, ಅದು ಸರ್ಕಾರಕ್ಕಿರ್ಬೋದು ಪಕ್ಷಕ್ಕಿರ್ಬೋದು, ಅವೆಲ್ಲವನ್ನೂ ಸಹಿ ದೂಸ್ಕೊಂಡು ಹೋಗಿ 2 ವರ್ಷಕ್ಕೆ ನಾವು ಚುನಾವಣೆ ಎದುರಿಸಬೇಕು. ಆ ಚುನಾವಣೆಯ ಸಿದ್ಧತೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ನಾಯಕತ್ವ ಮತ್ತು ರಾಜ್ಯ ನಾಯಕತ್ವ ಒಂದು ಸ್ಪಷ್ಟವಾದಂಥ ನಿರ್ದೇಶನ ನೀಡುತ್ತೆ ಮತ್ತು ನೀಡಬೇಕು ಅಂತ ವಿನಂತಿ ಮಾಡ್ತೀವಿ. ಇದಿಷ್ಟು ಸಚಿವ ಶಿವರಾಮ್ ಹೆಬ್ಬಾರ್ ಅವರ ಮಾತು. ನಾವು ಹೊರಗಡೆಯಿಂದ ಬಂದವರು ಯಾವುದೇ ರೀತಿಯ ಗೊಂದಲ ಆಗಲಿ ಅಥವಾ ನಾಯಕತ್ವ ಬದಲಾವಣೆಯಲ್ಲಿ ಚಕಾರ ಎತ್ತಿಲ್ಲ. ಸೊ ಇವತ್ತು ನಡೆಯುತ್ತಿರುವಂತ ಈ ಒಂದು ಇವತ್ತಿನ ಸಭೆಯಲ್ಲಿ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ದಶರಥ್ ಸಾವು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜೂನ್ 21 ಬಳಿಕ